Thank you.
ನಳಿನಾ ಮೋಹನ್ ಅವರು ಒಂದು ನಿಮಿಷ ಅವರಿಗೆಲ್ಲ ಬಂದು ಆಶೀರ್ವಾದ ಮಾಡಬೇಕು. ಮಹತಿ ಎಸ್ ಆತ್ರೇಯ ವೈಲನ್ ರೂಪಾ ಶ್ರೀಕಾಂತ್ ಅವ್ರ ಮಗಳು, ಸುಧನ್ವ ಶ್ರೀಕರ. ನಮಸ್ಕಾರ ಮಾಡ್ತಕೋಬೇಕು, ನಮಸ್ಕಾರ ಮಾಡ್ತಕೋ, ನಮಸ್ಕಾರ ಮಾಡ್ತಕೋ, ನಮಸ್ಕಾರ ಮಾಡ್ತಕೋ. ಸರ್ವಜಿತ್ ಅವ್ಯಯ್ ಆದಿತ್ಯ ಸ್ಟಾರ್ ಸಿಂಗರ್ ದತ್ತಪ್ರಸಾದ್ ಕಲಾವತಿ ಯಾವುದು ತೋರ್ ಮಗ. ಶಿವರಾಮ್ ಸಂತೋಷ್. ಶಿವರಾಮ್ ಮತ್ತು ಸಂತೋಷ್ ಅವರು ಭಾಳ ದೊಡ್ಡ ಇಂಜಿನಿಯರ್ಸು, ದೊಡ್ಡ ಕೆಲಸದಲ್ಲಿದ್ದಾರೆ. ಮೃದಂಗನೂ ಜೊತೆಯಲ್ಲಿ ಕಲಿತಾ ಇದ್ದಾರೆ. ಅದಕ್ಕೊಂದು ಸಪ್ರೇಟ್ ಅವ್ರಿಗೆ ಕ್ಲಾಪ್ಸ್ ಕೊಡ್ತೀವಿ. ಥ್ಯಾಂಕ್ ಯು ಮೇಡಮ್. ಒಂದು ನಿಮಿಷ ಬರಬೇಕು. ಸಾರ್ ಒಂದೆರಡು ಮಾತು. ಸಂತೋಷ್ ಶಿವ ಇಬ್ಬರು ಅವ್ರು ಹೇಳ್ಕೊಳ್ತಾ ಇದ್ರು, ಹಾಗೇನು ಕಾಣ್ತಾ ಇಲ್ಲ. ನಮ್ಮ ಸಂಗೀತಕ್ಕೆ ವಯಸ್ಸು ಏನು ಲೆಕ್ಕ ಅಲ್ಲ, ಇಂಟ್ರೆಸ್ಟ್ ಎಷ್ಟಿದೆ ಅದರಲ್ಲಿ, ಭಕ್ತಿ ಎಷ್ಟಿದೆ ಅನ್ನೋದೇ ಮುಖ್ಯ. ಅದರಿಂದ ಚೆನ್ನಾಗಿ ಬರ್ತದೆ, ಡೋಂಟ್ ವರಿ. ನಮ್ಮ ಇವಳು ಏನು ಮಾಡ್ತಾಳೆ ಅಂತ ಅಂದ್ಕೊಳ್ತಾ ಇದ್ದೆ. ಮಗತಿ ತುಂಬ ಚೆನ್ನಾಗಿ ನುಡಿಸ್ಬಿಡ್ಲು. ಕೊನೆಯಲ್ಲಿ ಮುಕ್ತಾಯ ಇಲ್ಲಿ ಬೇರೆ ಸೇರ್ಕೊಂಡ್ಳು. ತತಿ ಕೆಟ್ಟತಂತ, ತತಿ ಕೆಟ್ಟತಂತ, ತತಿ ಕೆಟ್ಟದು, ಅದು ಬೇರೆ ಎತ್ತಿಬಿಟ್ಲು. ವೆರಿ ಗುಡ್. ಇನ್ನು ಅಷ್ಟರಾಗು ಹೇಳಿಬಿಟ್ಲು ನಾಗರಾಜ್ ಮಂಜುನಾಥ್ ಕಚೇರಿನಲ್ಲಿ ಎಲ್ಲ ಬುರಿದಿಟ್ಕೊಂಡು. ಒಳ್ಳೆ ಖುಷಿಯಾಯಿತು ನೋಡಿದರೆ, ಸಂತೋಷ. ಎಲ್ಲರೂ ತುಂಬ ಚೆನ್ನಾಗಿ ನುಡಿಸಿದ್ದಾರೆ. ಯಾಕೆಂದರೆ ಇದು ಒವ್ವೊಂದು ತಾಳವಾದ್ಯಕ್ಕೆ ಒವ್ವೊಂದು ಥರ ಹಾಗೆ ಸೆಟ್ ಮಾಡಿರೋದು. ಇದು ಇವ್ರನ್ನ ಕರೆದು ರಿಹರ್ಸಲ್ ನೋಡಿ ಏನು ತಪ್ಪದೆ ತಪ್ಪು ಮಾಡಿದೆ. ಸ್ವಲ್ಪ ಕಾಲ ಪ್ರಮಾಣ ಆಚೆ ಆಚೆಲ್ಲ ಇದ್ದರೆ ಕೂಡ ಸ್ವಲ್ಪ ಇರ್ತದೆ ವಯಸ್ಸಿಗೆ, ಬಟ್ ಇಲ್ಲದಿದ್ದರೂ ಅದು ಅಷ್ಟು ಚೆನ್ನಾಗಿ ಮಾಡಬೇಕು ಅಂದರೆ ತುಂಬ ಅದರಲ್ಲಿ ಪರಿಶ್ರಮ ಉಂಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಅವರು ಹ್ಯಾಂಡಲ್ ಮಾಡಿದ ವಿಷಯ ಅದೆಲ್ಲ ಅದೆಲ್ಲ ವೈದ್ಯನಾಥಿಯರ್ ಸ್ಕೂಲ್ ಸಮಾಚಾರ. ತತ್ತತ್ತರದರ ಗಿಡತಗತ್ತರ ಗಿಡತಗ ತತ್ತ ಕಿಡತಗ ದಿಡತಗ ದೊಂಕುದಂತ ತುಂ ತತ್ತತ್ತರದನ್ನು ಗಿಡದ ತೆಗೆದರೆ ಗಿಡದಗ ತತ್ತ ಕಿಡದಗ ದಿಡದ ಗಿಡದೊಂಗುದಂತ ತುಂ ತತ್ತತ್ತರದನ್ನು ಗಿಡದಗ ತೆಗೆದರೆ ಗಿಡದಗ ತತ್ತ ಕಿಡದಗ ದಿಡದ ಗಿಡದೊಂಗುದಂತ ತುಂ ತತ್ತ ಕಿಡದಗ ದಿಡದ ಗಿಡದೊಂಗುದಂತ ತುಂ ತತ್ತ ಕಿಡದಗ ದಿಡದ ಗಿಡದೊಂಗುದಂತ ತುಂ ದಿಡದ ಗಿಡದೊಂಗುದಂತ ತುಂ ದಿಡದ ಗಿಡದೊಂಗುದಂತ ತುಂ ದಿಂದ ತುಂ ದಿಂದ ತುಂ. ಅದು ನುಡಿಸಿದ್ದು ಅವರು. ಈ ಏಜ್ನಲ್ಲಿ ಅವರಿಗೆ ಅದು ಕೈನಲ್ಲಿ ಬರೋದು ತುಂಬ ತುಂಬ ಕಷ್ಟ. ಅದೇ ಅದು ಪಳಗಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಆಗ್ತದೆ. ಚೆನ್ನಾಗಿ ನುಡಿಸಿದ್ದಾರೆ. ಇನ್ನೊಂದು ಈ ಕೊನ್ನಕೊಲ್, ಈಗ ನಾನು ಬರೀ ಮೃದಂಗ ನುಡಿಸ್ತಾ ಕೇಳ್ತಾ ಇದ್ದೆ, ಅದು ಒಂದು ಒಳ್ಳೆ ಪ್ಲ್ಯಾನ್. ಕೊನ್ನಕೊಲ್ ಬಾಯಿಂದ ನಾವು ಒಂದು 50 meter ಹೇಳೋಕ್ಕಾಗ್ತದೆ ಅಂದರೆ ಕೈನಲ್ಲಿ 75 meter ಫಾಸ್ಟು ಭಗವಂತ ಆಟೋಮೆಟಿಕ್ಕಾಗಿ ಕೊಡ್ತಾನೆ. ಅದೇ ಕೊನ್ನಕೊಲ್ ಅಂತ ಹಳೆ ಕಾಲದಲ್ಲಿ. ಅದು ಯಾವುದಾದ್ರೂ ಪಾಠ, ಬಾಯಿಂದ ಹೇಳಿದರೆ ಎಷ್ಟು ದೂರ ಪ್ರಾಕ್ಟೀಸ್ ಮಾಡ್ತೇವೋ ಅದಕ್ಕಿಂತ ಡಬಲ್ ಸ್ಪೀಡ್ ನಿಮಗೆ ಯು ಕ್ಯಾನ್ ಏಬಲ್ ಟು ಗೆಟ್. ಅದರಲ್ಲಿ ಅವರು ಕೊನ್ನಕೊಲು ಹೇಳಿ ಇದು ಒಂದು ವಿಶೇಷವಾಗಿ ತುಂಬ ಚೆನ್ನಾಗಿ. ಆಮೇಲೆ ನಮ್ಮ ದತ್ತ ನೋಡಿ ಖುಷಿಯಾಯಿತು. ಸುಧನ್ವ ಮುಂಚೆನೇ ಅವನು ಅಲ್ಲಿ ತುಂಬ ಚಿಕ್ಕವನ ಇರುವಾಗಲೇ ಬರುವ, ಅವನಿಗೆ 4-3 ನಿಕ್ಕೋದ ತ ತಕ್ಕಜ್ಜನ ತೋಂ ಅಂತ ಹೇಳಿದರೆ ಅವನಿಗೆ ಗೊತ್ತಾಗದ ಬುರ್ ತಕ್ಕಜ್ಜನ ತೋಂ ಅಂತ ಹೇಳುವ, ತಮಾಷಾಗಿ ಹೇಳ್ಬಿಡುವ ಬುರ್ ಬುರ್ ತಕ್ಕಜ್ಜನ ತೋಂ ಅಂದರೆ ಅದೇ ಹೇಳ್ತಾ ಇರುವ ಈವ್ನಿಂಗ್ ಹೊರಲು ನಾನು ಬಂದಾಗ. ಎಲ್ಲ ಖುಷಿಯಾಯಿತು. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ, ಗುರುಗಳು ಆಶೀರ್ವಾದ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನುಡಿಸಿದ್ದಾರೆ.
ಒಳ್ಳೆ ಒವ್ವೊಂದು ಒಂದು ಪ್ಯಾಟರ್ನ್ ವೆರೈಟಿ ಇದು ಕೊಣ್ಣಕ್ಕೋಲು ಹೇಳಿ ನುಡಿಸೋ ಥರ ಮಹತಿಯೇ ಸ್ಪೆಷಲ್ ಥ್ಯಾಂಕ್ಸು ಅವಳಿಗೆ ನಿಮಗೆ ಹೆಸರು ಒಳ್ಳೆ ಹೆಸರಿಟ್ಟಿದ್ದಾರೆ ದತ್ತ ಕೇಳಬೇಕಾದ ಅಲ್ಲ ಅವನು ನೋಡಿಲ್ಲ ಇನ್ನೂ ಒಂದು ಲೆವೆಲಿಗೆ ಹೋಗಿ ಅವನ್ನೆಲ್ಲರಿಗೆ ಆಶೀರ್ವಾದ ಮಾಡೋ ಥರ ಹಾಗೆ ಚೆನ್ನಾಗಿ ಬೆಳೆದು ಹಾಗೆ ಬರಬೇಕು ಅವನು ಇನ್ನೂ ಸೀರಿಯಸ್ನೆಸ್ ಬರಬೇಕು ಇನ್ನೂ ಕಾನ್ಸಂಟ್ರೇಷನ್ ಹೆಚ್ಚು ಮಾಡಬೇಕು ನಮ್ಮ ಹುಡುಗರಾದ್ರೂ ವರ್ಕ್ ಮಾಡಿದರಲ್ಲೇ ರೆವೆನ್ಯೂ ಸಿಗ್ತದೆ ಅದರಿಂದ ವರ್ಕ್ ಮಾಡಬೇಕು ಈ ಕಲೆ ಎಲ್ಲ ಬಂದಿದೆ ನೋಡಿದರೆ ಸಂತೋಷ ಆಗ್ತದೆ ನಮ್ಮ ಅವನು ಏನು ಜಿತ್ತು ಅವನು ಸರ್ವಜಿತ್ ಅವನು ಅವನು ಒಳ್ಳೆ ಭಯಂಕರ ಇಂಟ್ರೆಸ್ಟ್ ಅವನಿಗೆ ಚೆನ್ನಾಗಿ ಮಾಡ್ತಾಯಿದ್ದಾನೆ ಎಲ್ಲರೂ ನಮ್ಮ ಬೇಕಂಬ ಅವರು ಇಲ್ಲಿ ಇರೋವರು ಒಂದು ಅವರಮ್ಮ ವೀಣಾ ವಿದ್ವಾಂಸಿನಿ ಸರಿ ಕಲಾವತಿ ಮಗ ಹಾಡ್ತಾಳೆ ಅಂದರೆ ನಮ್ಮ ಪರಂಪರೆ ಅಲ್ಲಿ ನಿಲ್ಲಬಾರ್ದಲ್ಲ ಅವರೆಲ್ಲ ಅದೆಲ್ಲ ಮಾಡ್ತಾರೆ ಅಂದರೆ ತುಂಬ ಸಂತೋಷ ವಿಶೇಷವಾದ ಒಂದು ವಿಷಯ ರಾಯರೆಲ್ಲರಿಗೂ ಒಳ್ಳೆಯದು ಗುರುಗಳು ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು